ಕ್ಷಮಸಿಮ್ಮ, ತುಂಬಾ ತಡವಾಗಿ ಎದ್ಬಿಟ್ಟೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಅಯ್ಯೋ ಬೇಡ, ನಾನು ನಿನ್ನ ಕೈಲಿ ಕೆಲಸ ಮಾಡಿಸೋದಾ? ನೀ ರಾತ್ರಿಯಲ್ಲಿ ಎಚ್ಚರವಾಗಿ ಇದ್ದೆ. ನಾನು ಯಾವಾಗಲೂ ನಿನ್ನ ರೂಮಿಗೆ ಬಂದು ನೋಡಿದಾಗ ನೀನು ಏನೋ ಯೋಚನೆ ಮಾಡ್ತಾ ಇದ್ದೆ. ಅಂಥದ್ದು ಏನು ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಅಮ್ಮ. ಬೇಡ ಅಂತ ಹೇಳಿದ್ನಲ್ಲ ಅಮ್ಮ. ನನಗೆ ಈ ಥರ ಕೆಲಸ ಮಾಡದೆ ಸುಮ್ಮನೆ ಕೂರೋದಕ್ಕಾಗಲ್ಲ. ಒಬ್ಬರಿಂದ ನೀವು ಎಷ್ಟೊಂದು ಕೆಲಸ ಮಾಡ್ತೀರಾ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಇಲ್ಲ ಇಲ್ಲ, ನಾನೇ ಕೆಲಸ ಮಾಡಬೇಕು. ನೀನೇನು ಕೆಲಸ ಮಾಡಬೇಡ, ಆರಾಮಾಗಿ ಮಗಳ ಥರ ಕೂತ್ಕೊ. ಲಕ್ಷ್ಮಿಯವರೇ, ನಮ್ಮಮ್ಮ ಯಾವಾಗಲೂ ಹಿಂಗೇನೆ, ನನ್ನ ಅಷ್ಟೇ ಆರಾಮಾಗಿ ರಾಜನ್ ತರ ಕೂತಿರೋಂತಾರೆ. ನಮ್ಮಮ್ಮಗೆ ಕೆಲಸ ಮಾಡೋ ಡಿಸಾರ್ಡರ್ ಇದ್ದಾರೆ, ಅದೊಂಥರ ಕೆಟ್ಟ ಕಾಯಿಲೆ. ಮನೆ ಕೆಲಸ ಎಲ್ಲ ಅವರೇ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನನೇ ಅನ್ಸಲ್ಲ. ಅಲ್ವೇನಮ್ಮ? ಸಾಕು ಸಾಕು, ಹೋಗ್ಲಿದ್ದು ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ಬಾವು. ಅಲ್ಲ, ನಾನು ಹೇಳ್ತಾರ ಸುಳ್ಳ? ಎಷ್ಟು ಸಲ ನಾನು ಹೆಲ್ಪ್ ಮಾಡ್ತೀನಿ ಅಂದ್ರು ನನ್ನಿಂದ ಒಂದ್ ಹೆಲ್ಪ್ ಅದು ತಗೊಂಡಿದ್ದೆ ನೀನು? ಅಲ್ಲಮ್ಮ, ನಂತರ ಎಷ್ಟೊಂದ್ ಜನ ಬ್ಯಾಚುಲರ್ಸು ಪಾತ್ರೆ ತೊಳಿಯಲ್ವಾ, ಬಟ್ಟೆ ಹೋಗಿಯಲ್ವಾ? ಮನೆಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡೋದು ತಪ್ಪ ಲಕ್ಷ್ಮಿ ಅವರೇ. ಲಕ್ಷ್ಮಿ, ಈ ಮಾತಿನ ತಲೆ ಆಡಿಸ್ಬೇಡ. ನನ್ನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ, ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಆಮೇಲೆ ನೀನ್ ಮಾಡೋದು ಇದ್ದೇ ಇರುತ್ತಲ್ವಾ? ಇದೊಂದು ಚೆನ್ನಾಗಿ ಹೇಳ್ತೀಯ, ಹಾಕಿದ ಕ್ಯಾಸೆಟ್ನ ಹಾಕಿ ರಿಪೀಟ್ ಮಾಡ್ತಾನೆ ಇರ್ತೀಯ. ನೀನು ಅಷ್ಟೇ, ಬೇಡ ಅಂದಿದ್ದನ್ನ ಪದೇ ಪದೇ ಮಾಡ್ತೀನಿ ಅಂತ ಹೇಳ್ತಿರ್ತೀಯ. ಅಮ್ಮ, ನೀನ್ ಹೀಗೆ ಮಾಡಿ ಎಷ್ಟೋ ಕೆಲಸನ ಕಲಿದಿರೋ ತರ ಮಾಡಿದ್ಯಾ. ಪರವಾಗಿಲ್ಲ, ನಾನಿರೋವರೆಗೂ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಗೊತ್ತಿದೆ. ನನ್ನ ಮಗ ಯಾವ ಕೆಲಸ ಮಾಡೋದು ಬೇಕಿಲ್ಲ. ಹಲೋ ಅಮ್ಮ, ನಾನೇ ನಿನ್ನ ಮಗ. ನೀನ್ ನನ್ನ ಮಗ ಅಲ್ವಾ, ಮತ್ತೆ ನಿಮ್ಮ ಅಮ್ಮನ ಮಕ್ಕ ಯಾವ್ದೇ ಎದುರಾಡದೆ ಸುಮ್ಮನೆ ಹೋಗು. ನೋಡೋದ ಲಕ್ಷ್ಮಿ ಅವರೇ, ನಮ್ಮಮ್ಮ ಯಾವಾಗ್ಲೂ ಹಿಂಗೆ. ಅಪ್ಪ ಮಗರಾಯ, ನನ್ ಮೇಲೆ ಕಂಪ್ಲೇಂಟ್ ಮಾಡಿ ಸಾಕು, ಹೋಗ್ ಫ್ರೆಶ್ ಅಪ್ ಆಗಿ ಹೋಗೋ. ನಾ ಲಕ್ಷ್ಮಿ, ತಗೋ ಬಾಳೆ ಅಂತೀನಿ. ಯಾಕೋ, ಏನಾಯ್ತಾ ಅಮ್ಮ? ಏನ್ ಮಾಡ್ತಾ ಇದೀಯಾ? ಅವ್ರ ವಯಸ್ಸೇ ನಮಗ್ ಆಸ್ತಿ ಅಂತದ್ರಲ್ಲಿ ಈ ತರ ಕೋಲ್ಡ್ ಐಟಮ್ಸ್ ಎಲ್ಲ ತಿಂದು.